ಅಗ್ನಿರ್ಮೂರ್ಧಾ ದಿವತ್ಪತಿ ಪೃಥಿ ಅಯಂ ಅಪಾಗುಂ ರೇತಾಂ ಸಿ ಅಭಿಮಾನ ದೇವತೆಯಾದಂತಹ ಮಂಗಳನ್ನೇ ಮನಸ ಸ್ಮರಿಸುತ್ತ ಎಲ್ಲ ವೀಕ್ಷಕರನ್ನು ಕೂಡ ಪ್ರೀತಿಪೂರ್ವಕವಾಗಿ ಧಾರ್ಮಿಕ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮನ್ನೆಲ್ಲ ಸ್ವಾಗತಿಸ್ತಾ ಇರುವಂತಹ ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರೀರಾಮ್ ಭಟ್ ಅವರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸ್ತಾ ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಅಲ್ವೇ ಎಂದಿನಂತೆ ನಿತ್ಯ ಪಂಚಾಂಗವನ್ನು ತಿಳಿಯೋಣ ನೋಡಿ ಇಪ್ಪತ್ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಶುಭಕೃತ್ ನಾಮ ಸಂವತ್ಸರದ ಉತ್ತರಾಯಣ ಶಿಶಿರಋತು ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ತೃತೀಯ ತಿಥಿಯುಕ್ತವಾಗಿದ್ದರೆ ಶತಭೀಷ ನಕ್ಷತ್ರಯುಕ್ತವಾಗಿರುವಂಥದ್ದು ಹಾಗಿದ್ದರೆ ಇವತ್ತಿನ ಇನ್ನು ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲದ ಚಿಂತನೆಯನ್ನು ನಡೆಸೋಣಂತೆ ನೋಡಿ ರಾಹುಕಾಲವು ಸರಿಯಾಗಿ ಇವತ್ತಿನ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಪ್ರಾರಂಭಗೊಂಡು ನಾಲ್ಕು ಗಂಟೆ ಐವತ್ತು ನಿಮಿಷಗಳ ಪರ್ಯಂತರವಾಗಿದ್ದರೆ ಇನ್ನು ಗುಳಿಕ ಕಾಲಾಡುವಂಥದ್ದು ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಪ್ರಾರಂಭಗೊಂಡು ಒಂದು ಗಂಟೆ ಐವತ್ತೇಳು ನಿಮಿಷಗಳ ಪರ್ಯಂತರವಾಗಿರುತ್ತೆ ಇನ್ನು ಯಮಗಂಡ ಕಾಲಾಡುವಂಥದ್ದು ಬೆಳಿಗ್ಗೆ ಸರಿಯಾಗಿ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದಿಂದ ಪ್ರಾರಂಭವಾಗಿ ಹನ್ನೊಂದು ಗಂಟೆ ಐದು ನಿಮಿಷಗಳ ಪರ್ಯಂತವಾಗಿರ್ತಕ್ಕಂಥದ್ರಿಂದ ಈ ರಾಹುಕಾಲ ಗುಡಿಕ ಕಾಲ ಮತ್ತು ಯಮಗಂಡ ಕಾಲವನ್ನು ಮೀರಿ ಶುಭವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಶುಭವಾಗಲಿ ಅಂತ ತಿಳಿಸ್ತಾ ವೀಕ್ಷಕರೇ ಇನ್ನು ದ್ವಾದಶ ರಾಶಿಗಳತ್ತ ಗಮನವನ್ನು ಹರಿಸೋಣ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಈ ದಿನ ಹೆಂಡತಿ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯಾದಿ ಸಮಸ್ಯೆಗಳು ಉಂಟಾಗ್ತಕ್ಕಂಥ ಒಂದು ಸಾಧ್ಯ ಸಾಧ್ಯತೆಗಳು ಇರುತ್ತೆ ಇನ್ನು ವಿಪರೀತವಾದಂಥ ಒಂದು ಖರ್ಚು ವೆಚ್ಚಗಳಿಗೆ ಈ ದಿನ ಕಾರಣವಾದೀತು ಅಂತ ತಿಳಿಸ್ತಾ ಸ್ವಲ್ಪ ಮಟ್ಟಿಗೆ ಅಪಘಾತ ಆಘಾತಾದಿಗಳನ್ನೇ ಅನುಭವಿಸಬೇಕಾಗುತ್ತೆ ಈ ದಿನ ದೋಷಗಳ ಪರಿಹಾರಾರ್ಥವಾಗಿ ದುರ್ಗಾದೇವಿಯ ಆರಾಧನಾ ಮಾತ್ರೆಯಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ಇನ್ನು ವೃಷಭರಾಶಿ ವೃಷಭರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಈ ದಿನ ಮಾನಸಿಕವಾದಂಥ ಒಂದು ಭಯ ತುಮಲುಗಳೇ ಹೆಚ್ಚಾಗಿರುತ್ತೆ ಇನ್ನು ಕೆಲಸಗಳು ಖಂಡಿತವಾಗಿಯೂ ಯಶಸ್ಸಿನತ್ತ ಸಾಗುತ್ತೆ ಚಿಂತೆ ಬಿಡಬೇಡಿ ಇನ್ನು ತೀರ್ಮಾನ ಆದಿಗಳಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸಿ ದೋಷಗಳ ಪರಿಹಾರಾರ್ಥವಾಗಿ ದುರ್ಗಾ ದೇವಾಲಯಕ್ಕೆ ಮಂಗಳ ದ್ರವ್ಯಗಳನ್ನು ಸಮರ್ಪಿಸಿ ಶುಭವಾಗುತ್ತೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಲಿ ಜನಿಸಿರತಕ್ಕಂಥವರಿಗೆ ಮನಸ್ಸಿನ ಒಂದು ವ್ಯಥೆ ಅಸಮಾಧಾನದ ಒಂದು ಸ್ಥಿತಿಗತಿಗಳಿರುತ್ತೆ ಇನ್ನು ಅಧಿಕವಾದಂಥ ಒಂದು ಖರ್ಚು ವೆಚ್ಚಗಳನ್ನು ಭರಿಸಬೇಕಾದೀತು ಜಾಗ್ರತೆ ಇನ್ನು ಸಂತಾನಾದಿ ವೃದ್ಧಿಯಾಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಚಿಂತಿಸಬಹುದು ಈ ದಿನ ಅಂತ ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ಮಂಗಳ ಗೌರಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭವಾಗುತ್ತೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಪ್ರಕಾಶಕರು ಒಪ್ಪಂದಗಳಲ್ಲಿ ಖಂಡಿತವಾಗಿಯೂ ಎಚ್ಚರಿಕೆಯ ನಡೆಯನ್ನುಡ್ತಕ್ಕಂಥದ್ದು ಉತ್ತಮ ಏನೋ ಒಂದು ತಪ್ಪು ನಿರ್ಧಾರದಿಂದ ಆಗಲ್ಪಟ್ಟಿತ್ತು ಸ್ವಲ್ಪ ಮಟ್ಟಿಗೆ ಪ್ರಕಾಶಕರು ಸಾಹಿತಿಗಳು ಎಲ್ಲ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಇನ್ನು ಹೂಡಿಕೆಯಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಹಿಡತಕ್ಕಂಥ ಒಂದು ಸಲಹೆ ನೀಡ್ತಾ ಪುಸ್ತಕ ವ್ಯಾಪಾರಿಗಳಿಗೆ ಅತ್ಯಧಿಕವಾದಂತಹ ಒಂದು ಲಾಭಾಂಶವಿರುತ್ತೆ ಇದನ್ನು ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಲಲಿತಾದೇವಿಯ ಆರಾಧನಾ ಮಾತ್ರೆಯಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಮೀನುಗಾರರಿಗೆ ಖಂಡಿತವಾಗಿಯೂ ಶುಭ ಉಂಟಾಗ್ತಕ್ಕಂಥ ಒಂದು ಸಾಧ್ಯತೆಗಳಿದ್ದರೆ ಕೃಷಿಕರು ಮಾತ್ರ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಹೇಳ್ತಕ್ಕಂಥ ಒಂದು ಸಲಹೆ ನೀಡ್ತೇನೆ ಇನ್ನು ಸಹೋದರರಿಂದ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿ ಕಿರಿಕಿರಿಗಳನ್ನು ಅನುಭವಿಸ್ತಕ್ಕಂಥ ಒಂದು ಸಾಧ್ಯತೆಗಳಿದ್ದರೆ ದೋಷಗಳ ಪರಿಹಾರಾರ್ಥವಾಗಿ ಓಂ ದುರ್ಗಾ ಜೈ ನಮಃ ಈ ಒಂದು ಮಂತ್ರವನ್ನು ಪಠನೆಯನ್ನು ಮಾಡ್ತಕ್ಕಂಥದ್ರಿಂದ ಶುಭವಿದೆ ಇನ್ನು ಕನ್ಯಾರಾಶಿ ಕನ್ಯಾರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಈ ದಿನ ಸಮಸ್ಯೆಗಳನ್ನು ಖಂಡಿತವಾಗಿಯೂ ನಿವಾರಣೆಯನ್ನು ಮಾಡಿಕೊಳ್ತಕ್ಕಂಥ ಒಂದು ಶುಭ ದಿನವಾಗದಕ್ಕಿದ್ದರೆ ಮಂಗಳ ಕಾರ್ಯಗಳಲ್ಲಿ ಭಾಗಿಯಾಗದಕ್ಕಿದ್ದೀರಿ ಇನ್ನು ಆಹಾರ ಕ್ರಮ ಮಾತ್ರ ಸ್ವಲ್ಪ ಮಟ್ಟಿಗೆ ಅವಶ್ಯಕವಾಗಿ ಪರಿಶುದ್ಧವಾಗಿಟ್ಟುಕೊಳ್ತಕ್ಕಂಥದ್ದು ಉತ್ತಮ ಆಹಾರಾದಿ ಕ್ರಮಗಳಿಂದ ಏನಾದರೂ ದೇಹಾರಸ್ಯ ಉಂಟಾದೀತು ಅಂತ ತಿಳಿಸ್ತಾ ದೋಷಗಳ ಪರಿಹಾರ ಅರ್ಥವಾಗಿ ಚಂಡಿಕಾ ಪಾರಾಯಣಾದಿ ಮಂತ್ರಗಳನ್ನು ಶ್ರವಣವನ್ನು ಮಾಡತಕ್ಕಂಥದ್ರಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ಇನ್ನು ತುಲಾರಾಶಿ ತುಲಾರಾಶಿಯಲ್ಲಿ ಜನಿಸಿರತಕ್ಕಂಥವರು ಈ ದಿನ ಆಸ್ತಿ ವಿಚಾರದ ಒಂದು ಮಾತುಕತೆಗಳನ್ನು ಆಡಿದಲ್ಲಿ ಖಂಡಿತವಾಗಿಯೂ ಶುಭ ಉಂಟಾಗ್ತಕ್ಕಂಥದ್ದು ಇನ್ನು ಅಧ್ಯಾಪಕ ವೃತ್ತಿಯವರಿಗೆ ಅಶುಭದಾಯಕವಾದಂತಹ ಒಂದು ದಿನವಾಗಲಿಕ್ಕಿದೆ ಅಂತ ಹೇಳ್ತಾ ನೀರಿನಿಂದ ಖಂಡಿತವಾಗಿಯೂ ಏನಾದರೂ ಅಪಾಯ ಉಂಟಾದೀತು ಹುಷಾರಾಗಿರಿ ದೋಷಗಳ ಪರಿಹಾರಾರ್ಥವಾಗಿ ಬನಶಂಕರೀ ದೇವಿಯ ಪ್ರಾರ್ಥನಾ ಮಾತ್ರೆಯಿಂದ ಶುಭದ ನಿರೀಕ್ಷೆ ನಿಮಗಿರುತ್ತೆ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನದಲ್ಲಿ ಪ್ರಗತಿಯ ಒಂದು ಕಾಲವಾಗಲಿಕ್ಕಿದ್ದರೆ ವ್ಯವಹಾರ ಆದಿಗಳಿಂದ ಸ್ವಲ್ಪ ಮಟ್ಟಿಗೆ ಕಷ್ಟ ಮತ್ತು ನಷ್ಟಗಳನ್ನೇ ಅನುಭವಿಸ್ತಕ್ಕಿದ್ದೀರಿ ಇನ್ನು ಹಿತಶತ್ರುಗಳ ಬಗೆಗೆ ವಿಶೇಷವಾದಂತಹ ಒಂದು ಲಕ್ಷವನ್ನು ಇಟ್ಟುಕೊಳ್ತಕ್ಕಂಥದ್ದು ಉತ್ತಮ ಅಂತ ತಿಳಿಸ್ತಾ ಅಮ್ಮನವರಿಗೆ ಪುಷ್ಪಾರ್ಚನೆ ಪೂಜೆಯನ್ನು ಮಾಡಿಸಿ ಶುಭವಾಗುತ್ತೆ ಇನ್ನು ಧನುರಾಶಿ ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ವ್ಯರ್ಥ ಕಾಲಹರಣವನ್ನು ಮಾಡ್ತಕ್ಕಂಥ ಒಂದು ದಿನವಾದೀತು ಇನ್ನು ನ್ಯಾಯಾಲಯದಲ್ಲಿ ಖಂಡಿತವಾಗಿಯೂ ಜಯವು ನಿಮ್ಮ ಪಾಲಿಗೆ ದೊರಕದಕ್ಕಿದ್ದರೆ ಮಕ್ಕಳ ಒಂದು ವಿಚಾರದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಗಮನವಿರಲಿ ಹೇಳ್ತಕ್ಕಂಥ ಒಂದು ಸಲಹೆಯನ್ನು ನೀಡ್ತಾ ದೋಷಗಳ ಪರಿಹಾರಾರ್ಥವಾಗಿ ಪಾರ್ವತೀ ದೇವಿಗೆ ಕುಂಕುಮಾರ್ಚನೆ ಪೂಜೆಯನ್ನು ಮಾಡಿಸಿ ಶುಭವಾಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ದೇವಾದೇವಿ ವ್ಯವಹಾರಸ್ಥರಿಗೆ ಲಾಭಾಂಶದ ಒಂದು ಸೂಚನೆಗಳನ್ನೇ ತಿಳಿಸ್ತಾ ಮಕ್ಕಳಿಂದ ಸುವಾರ್ತೆಗಳನ್ನು ಕೇಳ್ಪಟ್ಟಕ್ಕಿದ್ದೀರಿ ಇನ್ನು ವ್ಯಾಪಾರಸ್ಥರಿಗೆ ಖಂಡಿತವಾಗಿಯೂ ಉದ್ಯೋಗದಲ್ಲಿಯೋ ವ್ಯವಹಾರದಲ್ಲಿಯೋ ವ್ಯಾಪಾರದಲ್ಲಿಯೋ ಲಾಭಾಂಶವಿದೆ ಅಂತ ತಿಳಿಸ್ತಾ ಗೌರೀದೇವಿಗೆ ತುಪ್ಪದ ಒಂದು ದೀಪವನ್ನು ಬೆಳಗ್ಗೆ ನಮಸ್ಕರಿಸಿ ಖಂಡಿತವಾಗಿಯೂ ಆ ಒಂದು ಗೌರಿಯ ಅನುಗ್ರಹದಿಂದ ಎಲ್ಲವೂ ಕೂಡ ಶುಭವಾಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಭೋಗಾದಿಗಳು ಪ್ರಾಪ್ತಿಯಾಗತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ವೈಭವಪೇತವಾದಂತಹ ಒಂದು ಲೈಫ್ ನಿಮ್ಮದಾಗಲಿಕ್ಕಿದ್ರೆ ಪರರಿಗೆ ಉಪಕಾರವನ್ನು ಮಾಡ್ತಕ್ಕಂಥ ಒಂದು ಮನಸ್ಥಿತಿಗಳು ಹೆಚ್ಚಾಗಿ ಮೂಡಲಿಕ್ಕಿದೆ ಇನ್ನು ದುಷ್ಟ ಜನರಿಂದ ಮಾತ್ರ ಸ್ವಲ್ಪ ಮಟ್ಟಿಗೆ ದೂರವಿರಿ ಹೇಳ್ತಕ್ಕಂಥ ಒಂದು ಕಿವಿ ಮಾತನ್ನು ಹೇಳ್ತಾ ದೋಷಗಳ ಪರಿಹಾರಾರ್ಥವಾಗಿ ರಾಜರಾಜೇಶ್ವರಿ ದೇವಿಯನ್ನು ಪ್ರದಕ್ಷಿಣಾ ನಮಸ್ಕಾರ ಆದಿಗಳನ್ನು ಮಾಡತಕ್ಕಂಥ ಮಾಡುವುದರ ಮುಖೇನವಾಗಿ ತೃಪ್ತಿಪಡಿಸಿ ಆ ಒಂದು ದೇವಿಯ ಅನುಗ್ರಹಕ್ಕೆ ಭಾಜನರಾಗಿ ಹೇಳ್ತಕ್ಕಂಥ ಒಂದು ಸಲಹೆ ನೀಡ್ತಾ ಇನ್ನು ಕೊನೆಯ ರಾಶಿಯಾಗಿ ಮೀನರಾಶಿ ಮೀನರಾಶಿಯಲ್ಲಿ ಜನಿಸಿರತಕ್ಕಂಥವರಿಗೆ ಸ್ನೇಹಿತರಿಂದ ಸಹಾಯ ಸಹಕಾರಗಳು ಹೆಚ್ಚಾಗಿ ದೊರಕುತ್ತೆ ಈ ದಿನ ಇನ್ನು ಜೀವಕ್ಕೆ ಏನಾದರೂ ಆಪತ್ತುಗಳು ಉಂಟಾದೀತು ಹುಷಾರಾಗಿರಿ ಅಂತ ತಿಳಿಸ್ತಾ ದಾಂಪತ್ಯ ಜೀವನದಲ್ಲಿಯೂ ಕೂಡ ಸುಖದ ಒಂದು ಉದ್ಬೋಧನೆಯಾಗಲಿಕ್ಕಿದೆ ಇನ್ನು ದೋಷಗಳ ಪರಿಹಾರಾರ್ಥವಾಗಿ ಓಂ ದುರ್ಗಾಯಿ ನಮಃ ಈ ಒಂದು ಮಂತ್ರವನ್ನೇ ಪಠನೆಯನ್ನು ಮಾಡತಕ್ಕಂಥದರಿಂದ ಶುಭ ಉಂಟಾಗುತ್ತೆ ರಾಶಿಗಳಲ್ಲಿ ಜನಿಸಿರತಕ್ಕಂಥವರಿಗೆ ಒಂದು ವಿಶೇಷವಾದಂತಹ ಒಂದು ಮಂತ್ರೋಪದೇಶವನ್ನು ನೀಡ್ತೇನೆ ಸಾಧ್ಯವಾದರೆ ಈ ಒಂದು ಮಂತ್ರವನ್ನು ಅನುಸಂಧಾನವನ್ನು ಮಾಡಿಕೊಳ್ಳಿ ಓಂ ಗೌರೀಮಿ ಮಾಜಸ ಲೀಲಾನಿತಕ್ಷತ್ಯೇಕಪದೀ ದ್ವಿಪದೀ ಸಾ ಚತುಷ್ಪದೇ ಅಷ್ಟಾಪದೇ ನವಪದೇ ಬೂಷಿ ಸಹಸ್ರ ಅಕ್ಷರ ಪರಮೇ ವ್ಯೋಮನ್ ಈ ರೀತಿಯಾದಂತಹ ಒಂದು ಮಂತ್ರಗಳನ್ನು ಯಾಕೆ ಹೇಳ್ತೇನೆ ಅಂತಂದರೆ ಖಂಡಿತವಾಗಿಯೂ ಶ್ರುತಂ ಹರತಿ ಪಾಪಾನಿ ಶ್ರವಣ ಮಾತ್ರ ಎಂದರೆ ದೋಷಾದಿಗಳು ಪರಿಹಾರವಾಗುತ್ತೆ ಹಾಗಾಗಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಮಂತ್ರಗಳನ್ನು ಪ್ರತಿನಿತ್ಯ ತಾವುಗಳು ಶ್ರವಣವನ್ನು ಮಾಡತಕ್ಕಂಥದ್ರಿಂದಲೂ ಕೂಡ ಕೇಳತಕ್ಕಂಥದ್ರಿಂದಲೂ ಕೂಡ ಆ ರೀತಿಯಾಗಿರತಕ್ಕಂತಹ ದೇಹಗ್ರಸ್ತವಾದಂತಹ ದೈಹಿಕವಾದಂತಹ ಒಂದು ಮಾನಸಿಕವಾದಂತಹ ಒಂದು ಭಯಗಳು ದೂರವಾಗುತ್ತೆ ದೈವಾನುಗ್ರಹವಾಗುತ್ತೆ ಹೇಳ್ತಕ್ಕಂಥ ಒಂದು ದೃಷ್ಟಿಯಿಂದ ಪ್ರತಿನಿತ್ಯವೂ ಕೂಡ ಒಂದೊಂದು ಮಂತ್ರೋಪದೇಶವನ್ನು ನೀಡ್ತೇನೆ ಹಾಗಿದ್ದರೆ ಇವತ್ತಿನ ದಿವಸ ಆ ಒಂದು ಗೌರಿ ಮಾತೆಯ ಅನುಗ್ರಹವನ್ನು ಪಡೆದುಕೊಳ್ಳತಕ್ಕಂಥದರಿಂದ ಈ ಒಂದು ಮಂತ್ರವನ್ನು ಶ್ರವಣ ಮಾಡತಕ್ಕಂಥದರಿಂದ ಖಂಡಿತವಾಗಿಯೂ ತಮ್ಮಗಳಿಗೆ ಶುಭ ಉಂಟಾಗುತ್ತೆ ದ್ವಾದಶ ರಾಶಿಗಳಲ್ಲಿ ಜನಸಿರತಕ್ಕಂಥ ತಮಗೆಲ್ಲರಿಗೂ ಕೂಡ ಆ ಆದಿತ್ಯಾದಿನಮಗ್ರಹ ದೇವತೆಗಳ ಪೂರ್ಣಾನುಗ್ರಹವಾಗಲಿ ಸರ್ವೇ ಜನಾ ಭವಂತು ಅಂತ ಆಶಿಸ್ತಾ ವೀಕ್ಷಕರೇ ನಮ್ಮನ್ನು ನೇರವಾಗಿ ಭೇಟಿಯಾಗಲಿಕ್ಕೆ ತಾವುಗಳು ಇಚ್ಛೆಪಟ್ಟಲ್ಲಿ ಬೆಂಗಳೂರಿನಲ್ಲಿ ಮೂರು ಬ್ರ್ಯಾಂಚಸ್ ಇದೆ ಒಂದು ಎಮ್ ಜಿ ರೋಡ್ ಇನ್ನೊಂದು ಪೀಣ್ಯ ಮತ್ತು ಮಲ್ಲೇಶ್ವರಂನಲ್ಲಿ ಹಾಗಿದ್ದರೆ ನೇರವಾಗಿ ಭೇಟಿಯಾಗಲಿಕ್ಕೆ ಇಚ್ಛೆಪಟ್ಟಲ್ಲಿ ನಮ್ಮ ಧಾರ್ಮಿಕ ಸಂಸ್ಥೆಗೆ ಕರೆ ಮಾಡಿ ತಮ್ಮ ಅಪಾಯಿಂಟ್ಮೆಂಟನ್ನು ಬುಕ್ ಮಾಡಿಕೊಳ್ಳಿ ಹೇಳ್ತಕ್ಕಂತಹ ಸೂಚನೆ ಮೇರೆಗೆ ಇದೇ ಪಬ್ಲಿಕ್ ಡಿಜಿಟಲ್ ವಾಹಿನಿಯಲ್ಲಿ ಪ್ರತಿನಿತ್ಯ ನಮ್ಮ ಇನ್ನೊಂದು ಕಾರ್ಯಕ್ರಮವು ಕೂಡ ಪ್ರಸಾರವಾಗುತ್ತೆ ಅದೇ ಧಾರ್ಮಿಕ ವಿಚಾರಧಾರೆ ಹಾಗಿದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ವೇದ ಶಾಸ್ತ್ರ ಪುರಾಣ ಉಪನಿಷತ್ತು ಹೀಗೆ ಹಲವು ರೀತಿಯಾದಂತಹ ಮಾರ್ಗದರ್ಶನಗಳನ್ನೇ ಇತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಮಾತಾಡ್ತೇವೆ ಹಾಗಿದರೆ ಈ ಒಂದು ಕಾರ್ಯಕ್ರಮವನ್ನು ಕೂಡ ಪ್ರತಿನಿತ್ಯ ವೀಕ್ಷಿಸಿ ಹೇಳ್ತಕ್ಕಂತಹ ಸಲಹೆ ಮೇರೆಗೆ ನಾಳೆ ಮತ್ತೆ ತಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ